Sì, som secresti. Sono il sabbadekshare. Saurda tombattaru chukke gurtina prasneyanna ganimattu bhujnana tottagarike sachivarna kelike bayistanni. Manya adhyakshare gauravanita sadasyarige sarkarada uttara odagisi kottide. La idu important subject kandaya sachivare. ನೀವೆ ಆನ್ಸರ್ ಮಾಡ್ತೀನಿ ಅಂದರೆ ಹೇಳ್ತೀನಿ, ಇಲ್ಲಾಂದ್ರೆ ಮುಂದಕ್ಕಾಗಿ ಸಮಯ ಸದ ಅಧ್ಯಕ್ಷರೇ ಈಗ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಸಮಾಧಾನ ಇದೆ, ಉತ್ತರ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಇದು ಸೀರಿಯಸ್ ಸಬ್ಜೆಕ್ಟ್. ಅಲ್ಲ, ಉತ್ತರ ಸಮಾಧಾನ ಇದೆ ಅಂತ ಕೇಳೋದು. ಉತ್ತರ ಓದಿದ್ದೀರಾ? ಉತ್ತರ ಓದಿದ್ದೀನಿ. ಸಮಾಧಾನ ಇದೆಯಾ? ಅವ್ರು ಆನ್ಸರ್ ಮಾಡ್ತೀನಿ ಅಂದ್ರೆ ಹೇಳ್ತೀನಿ, ಇಲ್ಲ ಅವರೇ ಬಂದು ಕೊಡ್ತೀನಿ ಅಂದ್ರೆ ನಿಮ್ಗೆ ಕೊಟ್ಟ ಉತ್ತರ ಸಮಾಧಾನ ಆಗದ ಅವ್ರು ಆನ್ಸರ್ ಮಾಡ್ತಾರೆ. ನಿಮ್ಗೆ ಉತ್ತರ ಸಮಾಧಾನ ಇಲ್ಲದೆ ಕೇಳ್ತಾ ಇರೋದು. ಹಾಕಿ ಕೇಳಿ, ಕೇಳ್ತಾರಲ್ಲ ಸನ್ಮಾನ್ಯ ಅವರು ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಸುಮಾರು ಇಲ್ಲ, ಇದು ಉತ್ತರ ನೋಡಿದ್ದೀನಿ, ಸುಮಾರು 46 ಎಕರೆ ಪ್ರದೇಶನ ಮಂಜೂರು ಮಾಡಿದ್ದೀವಿ ಅಂತೇಳಿ ಹೇಳಿದ್ದಾರೆ. 46 ಎಕರೆ ಮಂಜೂರಾದರೆ ಸುಮಾರು 100 ಎಕರೆಯಲ್ಲಿ ಇವರು ಗಣಿಗಾರಿಕೆಯನ್ನು ಮಾಡ್ತಾಯಿದ್ದಾರೆ. ಪದೇ ಪದೇ ನಾನು ಶಾಸಕರಿದ್ದಾಗಲೂ ಕೂಡ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೆ. ಲೋಕಾಯುಕ್ತವ್ರು ಏನು ಮಾಡಿದ್ರು, ಪೊಲೀಸ್ ಸ್ಟೇಷನ್ ಕೊಟ್ಟರು, ಕಂಪ್ಲೇಂಟ್ ಕೊಟ್ಟರು, ಇವರೆಲ್ಲ ಅಸೋಸಿಯೇಷನ್ನವರೆಲ್ಲ ಒಂದಾದರೂ ತಿರುಗಾದು ಮಾಡಿದ್ರು. ಒಂದನೇದು, ಕೆರೆಗಳು ಪಕ್ಕದಲ್ಲೇ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ 16 ವರ್ಷದಿಂದ ಇದು ತೆಗೆದಿದ್ದಾರೆ ಅಲ್ಲೆಲ್ಲ ಹಂಗೆ ಪಾಳು ಬಿದ್ದಿದೆ, ಮಳೆ ಬಂದರೆ ನೀರು ತುಂಬಿಕೊಂಡಿರ್ತದೆ, ಎಷ್ಟೋ ಹಸುಗಳು ಕೂಡ ಅಲ್ಲಿ ಬಿದ್ದು ಸತ್ತೋಗಿರ್ತಕ್ಕಂಥದ್ದು. ಒಂದಕ್ಕೂ ಕಾಂಪನ್ಸೇಷನ್ ಇವರು ಕೊಡ್ತಾ ಇಲ್ಲ, ಟೋಟಲಿ ಇಲ್ಲೀಗಲಾಗೆ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಪಕ್ಕದಲ್ಲೇ ಊರುಗಳಿದೆ, ಆ ಊರುಗಳು ಒಂದು ಸಾರಿ 8 ಗಂಟೆ 10 ಗಂಟೆ ರಾತ್ರಿ 11 ಗಂಟೆ ಮೇಲೆ ಇದನ್ನು ಇದಾಕಿ ಸಿಡಿಸ್ತಕ್ಕಂಥದ್ದನ್ನ ಏನು ಮಾಡ್ತಾ ಇದ್ದಾರೆ, ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಒಂದೊಂದು ಸಾರಿ ಬ್ಲಾಸ್ಟ್ ಮಾಡಿದ್ರೆ ಎಂಟೈರ್ ಊರು, 3-4 ಊರು ಕೂಡ ಎಲ್ಲೋ ಬಾಂಬ್ ಇದ್ದಂಗೆ ಶಬ್ದ ಆಗ್ತದೆ. ಇದನ್ನು ಲೋಕಾಯುಕ್ತಕ್ಕಾಯಿತು, ಎಲ್ಲ ಆಯಿತು, ಏನಾದ್ರೂ ಕೂಡ ಇದು ಮಾಡ್ತಾ ಇಲ್ಲ ಸನ್ಮಾನ್ಯ ಸಭಾಧ್ಯಕ್ಷರಿಗೆ. ಈಗ ಇದನ್ನು ಕಾನೂನಲ್ಲಿ ಏನು ಮಾಡಿದ್ರೂ ಕೂಡ ತಪ್ಪಿಸ್ಕೊಳ್ತಕ್ಕಂಥದ್ದು. ಇತ್ತೀಚೆಗೆ ಏನಾಗಿದೆ, ಕಾಂಟ್ರಾಕ್ಟ್ರುಗಳು ಇದನ್ನು ಸಬ್ ಗುತ್ತಿಗೆ ತಮಿಳ್ನಾಡಿಂದ ಬಂದು ಇಲ್ಲಿ ತಳ ಹೂಡಿದ್ದಾರೆ. ಮನೆಗಳು ಸೀಲ್ ಬಿಟ್ಟಿರ್ತಕ್ಕಂಥದ್ದಕ್ಕೆ ನಾವು ಹೋಗಿ ಕೇಳಿದ್ರೆ ಅವ್ರಿಗೆ 10,000 20,000 ಕೊಡ್ತಕ್ಕಂಥದ್ದು. ನೀವು ರೂಲ್ಸ್ ಇದೆ, ಅಟ್ಲೀಸ್ಟ್ 6 ಗಂಟೆ ಮೇಲೋ 7 ಗಂಟೆ ಮೇಲೋ ಬ್ಲಾಸ್ಟ್ ಮಾಡಬಾರ್ದು ಅಂತೇಳಿ. ಯಾವಾಗಲೂ ನೈಟಲ್ಲಿ ಬ್ಲಾಸ್ಟ್ ಮಾಡ್ತಾ ಇರ್ತಾರೆ. ಹೇಳಿದ್ರೆ ಈ ತಮಿಳ್ನಾಡಿಂದ ಬಂದಿರತಕ್ಕಂಥ ಅವರು ಮತ್ತು ಅಲ್ಲಿರ್ತಕ್ಕಂಥ ಪ್ರಭಾವಿಗಳು ಯಾರಿಗೂ ಕೇರ್ ಮಾಡ್ತಾ ಇಲ್ಲ. ಈಗ ನಾವೇನಾರು ಇನ್ಸ್ಪೆಕ್ಷನ್ಗೆ ಹೋಗ್ತೀವಿ ಅಂತಂದು ಈಗ ಏನಾಗ್ಬಿಟ್ಟಿದೆ ಅವರಿಗೆ, ಕಾಂಗ್ರೆಸ್ ಸರ್ಕಾರ ಬಂದು ತಕ್ಷಣ ಏನೋ ಮೈ ಮೇಲೆ ದೇವ ಬಂದಂಗೆ ಆಗ್ಬಿಟ್ಟಿದೆ. ಈಗ ಪ್ರಶ್ನೆ, ಗಣಿಗಾರಿಕೆಯಿಂದ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಮಯ ಮೀರಿ ಇವತ್ತು ಅಲ್ಲಿ ಬ್ಲಾಸ್ಟ್ ಮಾಡ್ತಾರೆ, ಅದು ಹೇಳ್ಬೇಕಾಗಿ ಸಭಾಧ್ಯಕ್ಷ. ಒಂದ್ ನಿಮಿಷ ಸಭಾಧ್ಯಕ್ಷ, ಅವ್ರೇ ಅದು ಈಗ ಒಂದ್ ನಿಮಿಷ ತಾಳಪ್ಪ. ಈಗ ಅವರು ಆ ಊರ್ನೆಲ್ಲ ಇದು ಗಣಿಗಾರಿಕೆ ನಡೀತಾ ಇರೋದು, ಅವರು ನನ್ನ ಜೊತೆಲಿ ಇದ್ರು. ನಾನು BJP ಬಂದಾದ್ಮೇಲೆ ಅವ್ರು ಕಾಂಗ್ರೆಸ್ ಉಳ್ಕೊಂಡ್ರು ಶಾಸಕರಾದ್ರು, ನಂದೇನು ಅಬ್ಜೆಕ್ಷನ್ ಇಲ್ಲ. ಗಣಿಗಾರಿಕೆ ಪ್ರಾಬ್ಲಮ್ ಇಲ್ಲ, BJP ಕಾಂಗ್ರೆಸ್ ಪ್ರಾಬ್ಲಮ್ ಅಲ್ಲಲ್ಲ, ಇದು ಸೀರಿಯಸ್. ನಾನು ಹೇಳ್ತಾ ಇರೋದು ಅಧ್ಯಕ್ಷರೇ, ಈಗ ನಾನೇ ಸ್ಪಾಟ್ ಹೋಗ್ತೀನಿ. ಈಗ ಗಣಿಗಾರಿಕೆ ಅಂದ್ರೆ ತೊಂದರೆ ಆಗ್ತಾ ಇದೆ, ಸಮಯ ಮೀರಿ ಬ್ಲಾಸ್ಟ್ ಮಾಡ್ತಾರೆ, ಮನೆಗಳು ಡ್ಯಾಮೇಜ್ ಆಗ್ತಾ ಇದೆ, 100ಕ್ಕೆ 100 ತೊಂದರೆ ಆಗ್ತಾ ಇದೆ. ಅದನ್ನ ಹೆಸರಿಗೆ ಪೊಲ್ಯೂಷನ್ ತೊಂದರೆ ಆಗ್ತಿದೆ, 4-5 ಹಳ್ಳಿಗಳು ಕಂಪ್ಲೀಟ್ ಹಾಳಾಗ್ತಾ ಇದೆ. ಆಮೇಲೆ 6 ಗಂಟೆ ಮೇಲೆ ಅಲ್ಲ, ಜೊತೆಗೆ ಹೇಳಿರೋದೆಲ್ಲ ನಾವು ಯಾವುದು ಅಲ್ಲಗೆಳೆಯೋದಿಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿ ಹಾಗೆ ನೋಡೋಣ. ಸುತ್ತಮುತ್ತ ಹಳ್ಳಿಯವರು ಅಧ್ಯಕ್ಷರ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾವ ಕಂಪ್ಲೇಂಟು ಕೂಡ ಇವರು ಫಾಲೋಅಪ್ ಮಾಡ್ತಾ ಇಲ್ಲ. ಅದಕ್ಕೆ ಏನ್ ಮಂತ್ರಿಗಳಿದ್ದಾರೆ ಎಲ್ಲ ಆಫೀಸರ್ ಜೊತೆಲಿ ಒಂದ್ಸಲ ಸ್ಪಾಟ್ಗೆ ಬಂದ್ರೆ ಅದೇನ್ ಆಗ್ತಾ ಇದೆ, ಏನ್ ಅವ್ಯವಹಾರ ಆಗ್ತಿದೆ, ಏನ್ ಗಲಾಟೆ ಆಗ್ತಾ ಇದೆ, ಏನ್ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ, ಅದು ಅವರಿಗೆ ಮನವರಿಕೆ ಆಗ್ತದೆ. ಮಂತ್ರಿ ಹೇಳಿಬಿಡಿ. ಅದರಿಂದ ಕೂಡಲೇ ಯಾವ್ದು ಇಲ್ಲಿಗಲ್ ಮಾಡ್ತಿದ್ದಾರೆ, ಯಾವ್ದು ಬ್ಲಾಸ್ಟ್ ಮಾಡ್ತಿದ್ದಾರೆ, ಯಾವ್ದು ಕೆರೆಗಳ ಪಕ್ಕ ಇದೆ, ಯಾವ್ದು ಊರ್ ಪಕ್ಕ ಇದೆ,
ಯಾವುದು ದನಕರುಗಳು ಮೇಯಿಸ್ತಕ್ಕಂಥದ್ದು ಜಮೀನು ರಿಸರ್ವ್ ಮಾಡಿದ್ದಾರೆ ಅಲ್ಲಿ ಸುತ್ತಮುತ್ತ ಈ ಗಣಿಕಾರಿಕೆಯನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಸಂಬಂಧಪಟ್ಟಂಥ ಮಂತ್ರಿಗಳು ಆ ಊರಿಗೆ ಸ್ಪಾಟ್ ವಿಸಿಟ್ ಮಾಡಬೇಕು ಎಲ್ಲಿ 7-8 ಗಂಟೆ ಮೇಲೆ ಮಾಡ್ತಿದ್ದಾರೆ ಅವ್ರ ಲೈಸೆನ್ಸ್ನ ರದ್ದುಪಡಿಸಬೇಕು ಕಾನೂನು ವ್ಯಾಪ್ತಿಯೊಳಗಡೆ 44 ಎಕರೆ ಏನು ಕೊಟ್ಟಿದ್ದಾರೆ 44 ಎಕರೆಯಲ್ಲಿ ಅವರು ಗಣಿಗಾರಿಕೆ ಮಾಡಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ 44 ಎಕರೆ ಮೇಲ್ಪಟ್ಟು 100 ಎಕರೆಗೆ ಅವಕಾಶ ಕೊಡ್ತಕ್ಕಂಥದ್ದು ಇದೆಯಲ್ಲ ಅದನ್ನು ತಪ್ಪಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರ ಗಮನಕ್ಕೆ ತರೋದೇನು ಅಂತಂದ್ರೆ ದೊಡ್ಡೇರಿ ಸರ್ವೆ ನಂಬರ್ 130 1 ನಿಮಿಷ ನಾನು ತಮಗೆ ಮಾಹಿತಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಗಣಿಗಾರಿಕೆ ನಡೀತಾ ಇರತಕ್ಕಂಥ ಪ್ರದೇಶಕ್ಕೂ ನನ್ನ ಮನೆಗೂ 1.5-1.5 ಕಿಲೋಮೀಟರ್ ದೂರ ಅಷ್ಟೇ. ಇವತ್ತು ನಾನು ವಾಸ ಮಾಡ್ತಾ ಇರತಕ್ಕಂಥದ್ದು ಆ ಪ್ರದೇಶದಲ್ಲಿ 16 ಹೋರಾಟ ಮಾಡಿದ್ದೀವಿ. ವಿಶೇಷವಾಗಿ 130 ಮತ್ತು 77 ಸರ್ವೆ ನಂಬರ್ ಸಂಬಂಧಪಟ್ಟಂತೆ ಅವರಿಗೆ ಕ್ರಷರ್ ಮಾಲೀಕರಿಗೆ, ಕ್ವಾರಿ ಮಾಲೀಕರಿಗೆ, ಸಾರ್ವಜನಿಕರ ಬಗ್ಗೆ ಆಗಲಿ, ಅಲ್ಲಿನ ಮುಖಂಡರುಗಳ ಬಗ್ಗೆ ಆಗಲಿ, ರಾಜಕಾರಣ ಮಾಡಿ ಸಾರ್ವಜನಿಕರಿಗೆ ಏನೋ ಒಂದು ನ್ಯಾಯ ಒದಗಿಸ್ಬೇಕು ಅಂತ ಹೋರಾಟ ಮಾಡ್ತಾರಲ್ಲ ಅವ್ರ ಬಗ್ಗೆ ಕಿಂಚಿತ್ತು ಗಮನ ಇಲ್ಲ. ಅವ್ರಿಗೆ ಸಹ ನನಗೂ ಸಹ ಧಮಕಿ ಹಾಕಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷ. ಗೊತ್ತಾಯ್ತು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮಶೇಖರ್ ಹೇಳಿದ ಹಾಗೆ ಮಂತ್ರಿಗಳಿಗೆ ವಿಸಿಟ್ ಮಾಡಬೇಕು. ಆ ತೊಂದರೆಯನ್ನು ಅನುಭವಿಸ್ತಾ ಇರೋದ್ರಲ್ಲಿ ನಾನು ಒಬ್ಬ ಫಲಾನುಭವಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಇದ್ರ ಬಗ್ಗೆ ಸೂಕ್ತವಾದಂತಹ ತನಿಖೆ ಆಗಬೇಕು. ಮಾನ್ಯ ಕೃಷ್ಣ ಬೈರೇಗೌಡರು ಸಾಹೇಬರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ. ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಪ್ರತಿನಿಧಿಗಳು ಅವರು ಇದನ್ನ ತಕ್ಷಣವಾಗಿ ಇವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಸನ್ಮಾನ್ಯ ಸಭಾಧ್ಯಕ್ಷರ ಇನ್ನೊಂದು ಗಮನಕ್ಕೆ, ಇವರು ಸರ್ಕಾರ ಕಟ್ತಕ್ಕಂಥ ತೆರಿಗೆ ಒಂದು, ಕರೆಂಟ್ ಬಿಲ್ ಕಟ್ತಕ್ಕಂಥದ್ದೊಂದು, ಇದರಲ್ಲಿ ಟ್ಯಾಲಿ ಮಾಡಿದ್ರೆ ಎಷ್ಟು ಕೂಡ ತನಿಖೆ ಮಾಡ್ತಾರೆ ಈಗ ಹೊರೆ ಆಗಿದ್ದಾರೆ ಅನ್ನೋದು ಗಮನಕ್ಕೆ ತರಲಕ್ಕೆ ಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಉತ್ತರ ಗುರು ಅಲ್ಲೇ ಒಂದು ಕುತ್ಕೊಳ್ಳಿ ಶ್ರೀನಿವಾಸ. ಈಗ ಶ್ರೀನಿವಾಸ್ ಅವರು ಸಂತ್ರಸ್ತರ ಅಥವಾ ಫಲಾನುಭವಿಗಳ ಅಂತ ಸರ್ ಶ್ರೀನಿವಾಸ್ ನಾನು ಸಂತ್ರಸ್ತ ಫಲಾನುಭವಿ ಯಾಕೆ ಕೇಳ್ತಿಲ್ಲ? ನನ್ನ ಗ್ರಾಮದ ಬಗ್ಗೆ, ನಾನು ವಾಸ ಮಾಡ್ತಾ ಇರತಕ್ಕಂತ ಗ್ರಾಮ ಪಂಚಾಯತಿ ಬಗ್ಗೆ ಕಾಳಜಿ ಉಳ್ಳವನ ಕೇಳ್ತಾ ಇದ್ದೀನಿ. ಪಂಚಾಯತ್ ಸನ್ಮಾನ್ಯ ಸಭಾಧ್ಯಕ್ಷ, ಒಂದ್ ನಿಮಿಷ ಇವ್ರ ದಬ್ಬಾಳಿಕೆ ಯಾವ ರೀತಿ ಇದೆ ಅಂದ್ರೆ, ಪಂಚಾಯತ್ ಇವರು ತೆರಿಗೆ ಕಟ್ಟಲಿಕ್ಕೆ ಪಿಡಿಒ ಹೋದ್ರೆ ಪಿಡಿಒನ್ನೇ ಎದುರಿಸೋ ಮಟ್ಟಕ್ಕೆ ಹೇಳಿದ್ದೀರಲ್ಲ, ಈಗ ಮಂತ್ರಿ ಮಂದಿ ಉತ್ತರ ಕೊಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸೋಮಣ್ಣ ಅವರು ಹೇಳಿರೋದು ಎಲ್ಲ ನಿಜಾನೇ. ಬಹುಶಃ ಅವ್ರು ಮರ್ತೋಗಿದ್ದಾರೆ. ನಾನು ಅವ್ರ ಜೊತೆಗೆ ಈ ಕ್ವಾರಿಗೆ ಹೋಗಿ ನಾನು ಹೋಗಿದ್ದೀನಿ ಅಲ್ಲಿ. ಅವ್ರು ಮರ್ತೋಗಿದ್ದಾರೆ ಅಷ್ಟೇ. ನಾನು ಮಂತ್ರಿ ಆಗಿದ್ದಾಗ, ಅವರು ಶಾಸಕರಾಗಿದ್ದಾಗ ಇಬ್ಬರೂ ಸಹ ಇದಕ್ಕೆ ಹೋಗಿ ನೋಡಿದ್ದೇವೆ. ಈಗ ಅವರು ಕಳೆದ 4-3.5 ವರ್ಷ ಸಚಿವರಾಗಿದ್ದರು, ಆವಾಗಲೂ ನಡ್ಕೊಂಡು ಬಂದಿದೆ. ಹಾಗಂತೇಳಿ ಈಗ ನಡಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಅವ್ರಿಗೆ ಸಲಹೆ ಕೇಳಿದ್ದು. ಈಗ ಅವರಿಗೆ ನಿಗದಿ ಆಗಿರುವ ಗಡಿಯನ್ನು ಬಿಟ್ಟು ಹೆಚ್ಚುವರಿಯಾಗಿ ಗಣಿಗಾರಿಕೆ ಮಾಡ್ತಾ ಇರುವಂಥದ್ದು ಇಲ್ಲೂ ನಡೆದಿದೆ. ಬಹುತೇಕ ರಾಜ್ಯದ ಕಲ್ಲು ಗಣಿ ಪ್ರದೇಶದಲ್ಲಿ ನಡೀತಾ ಇದೆ. ಹಿಂದೆ ಸರ್ಕಾರದಲ್ಲಿ ನಾನು ಮನವಿ ಮಾಡಿದ್ದೆ, ಒನ್ ಟೈಮಲ್ಲಿ ಅದನ್ನು ಒಂದು ಫೈನನ್ನು ಹಾಕಿ ಅವರಿಗೆ ರೆಗ್ಯುಲರೈಸ್ ಮಾಡಿಕೊಟ್ಟು ಅದಾದ ಮೇಲೆ ಈ ಡ್ರೋನ್ ಬೇಸಿಸಲ್ಲಿ ಎಷ್ಟು ಅವರು ಕ್ವಾರಿ ಮಾಡ್ತಾರೆ ಅದಕ್ಕೆ ಡೈರೆಕ್ಟಾಗಿ ನಾವು ರಾಯಲ್ಟಿ ಹಾಕುವಂಥ ಸಿಸ್ಟಮ್ ಮಾಡಿಬಿಟ್ರೆ ಆವಾಗ ಇದು ಕಂಟ್ರೋಲ್ ಬರುತ್ತೆ. ಅವರು ಹೆಚ್ಚುವರಿಯಾಗಿ ಒತ್ತುವರಿ ಮಾಡಿದರೆ ಈಗ ಆ ಒನ್ ಟೈಮ್ ಅವರಿಗೆ ಪೆನಾಲ್ಟಿ ಹಾಕಿ ಅದನ್ನು ಅವ್ರಿಗೆ ರೆಗ್ಯುಲರೈಸ್ ಮಾಡಿಕೊಟ್ಟು ಮುಂದೆ ಅಟ್ಲೀಸ್ಟ್ ಲೀಗಲ್ ಆಗಿ ಮಾಡೋದಕ್ಕೆ ಒಂದು ದಾರಿ ಮಾಡಬಹುದು ಅನ್ನುವಂಥ ಸಜೆಷನ್ನು ನಾವು ಕೊಟ್ಟಿದ್ವಿ. ಅದು ಇಂದಿನ ಮುಖ್ಯಮಂತ್ರಿಗಳ ಗಮನದಲ್ಲೂ ಕೂಡ ಇತ್ತು. ಕೊನೆಗೆ ಸ್ವಲ್ಪ ಮಾರ್ಚಲ್ಲಿ ಕೆಲವು ತೀರ್ಮಾನ ತೊಗೊಂಡ್ರು, ಆದರೆ ಸಂಪೂರ್ಣ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಆಗಿಲ್ಲ. ಈಗ ರಾಜ್ಯದ ಬಹುತೇಕ ಎಲ್ಲ ಕ್ವಾರಿ ಪಿಟ್ಟುಗಳಲ್ಲೂ ಕೂಡ ಹೆಚ್ಚುವರಿಯಾಗಿ ಅವರಿಗೆ ಮಂಜೂರಾಗಿರೋ ಪ್ರದೇಶಕ್ಕಿಂತ ಹೆಚ್ಚುವರಿಯಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇದು ವಾಸ್ತವಾಂಶ, ತಮಗೂ ಗೊತ್ತಿದೆ. ಎರಡನೇದು, ಇದೊಂದೇ ಅಲ್ಲ, ಬೇರೆ ವಯೋಲೇಷನ್ಸು ಕೂಡ ಆಗ್ತಾ ಇದೆ. ತಾವು ಹೇಳ್ದಾಗೆ ಪರಿಮಿತಿಗಿಂತ ಮೀರಿದಂತಹ ಸ್ಫೋಟಕ ಬ್ಲಾಸ್ಟಿಂಗ್ ಮಾಡುವಂಥದ್ದು, ಹಾಗೂ ಸಮಯ ಮೀರಿ ಬ್ಲಾಸ್ಟಿಂಗ್ ಮಾಡುವಂಥದ್ದು, ಆಳ ಎಷ್ಟು ಪ್ರಿಸ್ಕ್ರೈಬ್ ಆಗಿದೆ ಅದಕ್ಕಿಂತ ಹೆಚ್ಚಿಗೆ ಆಳ ಮಾಡುವಂಥದ್ದು, ಇವು ತುಂಬ ಎಲ್ಲ ಕ್ವಾರಿ ಪಿಟ್ಟುಗಳಲ್ಲೂ ಕೂಡ ನಡೀತಾ ಇದೆ.
ಹಾಗಂತೇಳಿ ಯಾವುದನ್ನು ನಾನು ಸಮರ್ಥನೆ ಮಾಡ್ತಾ ಇಲ್ಲ. ತಾವು ಹೇಳಿರೋ ಹಾಗೆ ತಕ್ಷಣ ನಾನು ನಿರ್ದೇಶಕರಿಗೆ ಮುಂದಿನ ವಾರನೇ ಅಲ್ಲಿ ವಿಸಿಟ್ ಮಾಡಿ ಇದನ್ನೆಲ್ಲ ತಾವೇನು ಮೂರು ವಿಚಾರಗಳನ್ನ ಪ್ರಮುಖವಾಗಿ ಹೇಳಿದ್ದೀರಾ, ಮೂರು ಆಧಾರದ ಮೇಲೆ ಅಲ್ಲಿ ಸರ್ವೆ ಮಾಡಿ ಮಂತ್ರಿಯವರಿಗೆ ಒಂದು ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ಅಂತ ನಾನು ಈಗಲೇ ಅವರಿಗೆ ಸೂಚಿಸಿದ್ದೇನೆ. ಆಯ್ತು, ಅಧ್ಯಕ್ಷರ ಅವಕಾಶ ಕೊಡ್ತಾರೆ ಶ್ರೀನಿವಾಸ್, ಅಧ್ಯಕ್ಷರ ಅವಕಾಶ ಕೊಡ್ತಾರೆ, ಒಂದ್ ನಿಮಿಷ. ಹಾಗಾಗಿ ಮುಂದಿನ ವಾರನೇ ಈ ಕ್ವಾರಿ ಪಿಟ್ಟಿಗೆ ವಿಸಿಟ್ ಮಾಡಿ ಯಾರ್ಯಾರು ಎಷ್ಟೆಷ್ಟು ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ, ಹೆಚ್ಚುವರಿಯಾಗಿ ಎಷ್ಟು ಪ್ರದೇಶ ಮಾಡಿದ್ದಾರೆ, ಆಳ ಎಷ್ಟಿರಬೇಕಾಗಿತ್ತು, ಎಷ್ಟು ಆಗಿದೆ, ಈ ಎಲ್ಲ ವಿಚಾರಗಳು ಮತ್ತು ಬ್ಲಾಸ್ಟಿಂಗ್ ಅದನ್ನು ಕೂಡ ಅದರ ಬಗ್ಗೆನೂ ವರದಿ ಕೊಡಬೇಕು ಅಂತ ನಾನು ಅವರಿಗೆ ಸೂಚನೆ ಕೊಡ್ತಾ ಇದ್ದೇನೆ ಈಗಲೇ. ಹಾಗೂ ಮುಂದಿನ ವಾರ ಈ ವರದಿ ಸಚಿವರ ಹತ್ರ ಬಂದ ಮೇಲೆ ನಾನು ಸಚಿವರಿಗೂ ತಮಗೆ ಸಮಯ ಕೊಡಲಿಕ್ಕೆ ಹೇಳ್ತೇನೆ. ತಾವು ಅವ್ರ ಹತ್ರ ಕೂತ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ರಿಪೋರ್ಟ್ ಬಂದ ಮೇಲೆ ತೀರ್ಮಾನವನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ ಚನ್ನಬಸಪ್ಪ ಸರ್. ಆಯ್ತಾ, ಇಡೀ ದಿವಸ ಕಸೇರಿಗೆ ಮೀಸಲಿಲ್ಲ. ಒಂದ್ ನಿಮಿಷದಲ್ಲಿ ಮುಗಿಸ್ತೀನಿ ಸರ್. ಸಭಾಧ್ಯಕ್ಷ ಸನ್ಮಾನ್ಯ, ಇಲ್ಲ ಕಸೇರಿಗೆ ಯಾರು ಮಾತಾಡ್ತಾರೆ? ಉಪ ಪ್ರಶ್ನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರ ಪರವಾಗಿ ಮಾನ್ಯ ಕಂದಾಯ ಸಚಿವರು ಕೊಟ್ಟಂತ ಉತ್ತರವನ್ನು ಸ್ವಾಗತಿಸ್ತಾ ಇದಕ್ಕೆ ಪೂರಕವಾಗಿ ಏನು ಅಲ್ಲಿ ಕೃಷರ್ ಮತ್ತೆ ಗಣಿ ಕೃಷಿ ಮಾಲೀಕರಿದ್ದಾರೆ, ಸಾರ್ವಜನಿಕರು ಇವರಿಂದ ತೊಂದರೆ ಆಗ್ತಾ ಇರತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಅವ್ರ ಹೋರಾಟವನ್ನು ತಿಕ್ಕಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿ ಅವ್ರನ್ನ ಎದುರಿಸಿ ಅವ್ರಿಗೆ ಬೆದರಿಕೆ ಆಗ್ತಕ್ಕಂಥ ಕೆಲಸವನ್ನು ಅಲ್ಲಿನ ಕೃಷಲ್ ಮಾಲೀಕರು ಬಹಳ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆನೂ ಸಹ ಸೂಕ್ತವಾಗಿ ಕ್ರಮ ಆಗ್ಬೇಕು ಅಂತಕ್ಕಂಥದ್ದನ್ನ ನಾನು ಅವನ್ನ ಒತ್ತಾಯಿಸ್ತೀನಿ. ಕೂತ್ಕೊಳ್ಳಿ. ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಗ್ರ್ಯಾಂಟು ಕೊಡ್ತಾ ಇಲ್ಲ ಸಭಾಧ್ಯಕ್ಷ. ನಮ್ಮ ಕ್ಷೇತ್ರದಲ್ಲಿ 4 ಕ್ವಾರಿ ನಡೀತಾ ಇದೆ, ಎಂಟೈರ್ ರೋಡು ಹಾಳಾಗಿದೆ. ಅಲ್ಲಿ CMGSY ರಸ್ತೆ, PMGSY ರಸ್ತೆಯಲ್ಲಿ ಅವರು ಓವರ್ಲೋಡ್ ಮಾಡಿ ಓಡಿಸ್ತಾರೆ ಸಭಾಧ್ಯಕ್ಷ. DMF ಬಿಟ್ಟು ಯಾವುದೇ ರೀತಿಯಾದಂಥ ಗ್ರ್ಯಾಂಟ್ಗಳು ಸದ್ಯಕ್ಕೆ ಕೊಡ್ತಾ ಇಲ್ಲ ಸಭಾಧ್ಯಕ್ಷ. ಅದರಲ್ಲಿ